ಮತ್ತು ಸುಮಾರು 15 ದಿವಸ ಹಿಂದ್ಗಡೆನೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ಡಿಡಿಪಿ ಅಧಿಕಾರಿ ಕೃಷ್ಣಮೂರ್ ಸಾಹೇಬರ್ಗ ಒಂದು ಮನವಿ ಕೊಟ್ಟಿದ್ರಿ. ಇವತ್ತು ಖಾಸಗಿ ಶಾಲೆಗಳು ದಂಧೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ದಂಧೆ ನಡೆಸ್ತಾ ಇದಾರೆ, ಇದ್ರ ಕಡಿವಾಣ ಹಾಕಬೇಕು ಅಂತೇಳಿ ಹೇಳಿ ಇದ್ರ ಮುಖಾಂತರ ಹೇಳಿದ್ರು ನಮ್ಮ ಮನವಿ ಲೆಟರ್ ಪ್ರಕಾರ. ಆದರೆ ಇವರು ಖಾಸಗಿ ಶಾಲೆಗಳ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡಿ ಬಡ ಮಕ್ಕಳು ಮತ್ತು ಎಲ್ಲರೂ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದಿಸ್ಬೇಕಂತ ಇದಿಲ್ಲ. ಆದರೆ ಕೆಲವು ಬೇನಾಮಿ ಸ್ಕೂಲ್ಗಳು ಲೈಸೆನ್ಸ್ ಇಲ್ದಿರೇ ಖಾಸಗಿ ಶಾಲೆಗಳು ಬೇನಾಮಿ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ, ಅದರ ಬಗ್ಗೆನೂ ಯಾವುದೇ ರೀತಿಯಲ್ಲಿ ಕ್ರಮ ತಗೊಳ್ದಿರಾ. ಇವತ್ತು ನಾವು ಪ್ರತಿಭಟನೆ ಅಂತ ತಿಳ್ಕೊಂಡಿದ್ರು ಕೂಡ ಗೊತ್ತಿದ್ರು ಕೂಡ ಇವರು ನಮ್ಮ ಇನ್ಸ್ಪೆಕ್ಷನ್ ಹೋಗಿದ್ದೀನಿ ಅಂತೇಳಿ ಹೇಳಿ ಯಾವುದೋ ಒಂದು ಕುಂಟಿನಪ್ಪ ಹೇಳಿ ನಮ್ಮ ಇಲ್ಲಿ ಕಚೇರಿನಿಂದ ಆಚೆ ಹೋಗಿದ್ದಾರೆ. ಡಿಡಿಪಿಯವರು ಕೂಡಲೇ ಅವರು ಬಂದು ಖಾಸಗಿ ಶಾಲೆಗಳಿಗೆ ಒಂದು ನಾಮ ಫಲಕ ಹಾಕಬೇಕು. ಯು ಕೆ ಜಿಗೆ ಎಷ್ಟು, ಎಲ್ ಕೆ ಜಿಗೆ ಎಷ್ಟು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಅಂತೇಳಿ ಹಾಕಬೇಕು. ಸರ್ಕಾರ ಏನು ಇವ್ರಿಗೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಆ ಗೈಡ್ಲೈನ್ಸ್ ಪ್ರಕಾರ ಒಂದು ನಾಮ ಫಲಕ ಹಾಕಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀರಿ. ಇವರು ಒಂದು ಎಲ್ ಕೆ ಜಿಗೆ 50ರಿಂದ 1 ಲಕ್ಷ ರೂಪಾಯಿ ದಂಧೆ ನಡೆಸ್ತಾ ಇದ್ದಾರೆ ಖಾಸಗಿ ಶಾಲೆಗಳು. ಆ ಶಾಲೆಗಳು ಕೂಡಲೇ ಲೈಸೆನ್ಸ್ ರದ್ದು ಮಾಡಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕಾನೂನು ಕ್ರಮ ತಗೋಬೇಕಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀರಿ.